ಈ ತರ ಮಡಕೆ ಇಟ್ಕೊಂಡು ಹೋಗೋದು? ಈ ಊರಲ್ಲಿ ನಿಮ್ ತಾತನ ಸಾವಿನಿಂದನೇ ಶುರು ಆಯ್ತು ಕಣೋ ನಿಮ್ಮಪ್ಪನಿಗೆ. ಒಂದೊಂದು ತಿಂಗಳು ಮುಗಿತಲ್ಲ ಅನ್ಕೊಂಡಿದ್ ಪ್ರತಿ ಸಾರಿ ಮಡಿಕೆ ತೂತ್ ಹಾಕ್ತಾನೆ ಇದೆ. ಏನೋ ಚಿಕ್ಕ ತಪ್ಪು ನಡೆದಿದೆ ಕಣಪ್ಪ. ನಿಮ್ಮ ಅಣ್ಣನ ಆಸ್ಪತ್ರೆ ಸಾಯಿಸಬೇಕಾದ್ರೆ ಸಿಂಹ ನಿದ್ದೆಯಿಂದ ಎದ್ದಿದೆ ಅಂತ ಎಸ್ಟಿಮೇಟ್ ಹಾಕಕ್ಕಾಗ್ಲಿಲ್ಲ. ಹಾಕಿದ್ರೆ ಈ ತರ ಆಗ್ತಿರ್ಲಿಲ್ಲ. ಎಸ್ಟಿಮೇಟ್ ಮಾಡದೇ ಇರೋ ತಪ್ಪಲ್ಲ, ಅವನ್ನ ಎತ್ತದೆ ಇರೋದೇ ತಪ್ಪು. ನಾಳೆ ಅನ್ನೋದನ್ನ ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಡ್ದು? ಏನ್ ಮಾಡ್ಬೇಕು ಅಂತಿದ್ಯಾ? ಯಾರು ಗೊತ್ತಾ ಬರೋದು? ಹೇಗಿರ್ತಾನೆ ಗೊತ್ತಾ? ಹೆಂಗ್ ಬರ್ತಾನೆ ಗೊತ್ತಾ? ಚಿಕ್ಕ ವಯಸ್ಸಲ್ಲೇ ನಮ್ಮವ್ರೆಲ್ಲರೂ ನಿಮ್ ತಾತನ್ನು ಮುಗಿಸ್ದವನು. ಅಷ್ಟಕ್ಕೂ ನಿಮ್ಮಪ್ಪ ಎಂತವನು? ಹಾಗೆಲ್ಲ ಅವ್ರು ಯಾವ ರೀತಿ ಜೀವನ ಮಾಡಿದ್ರು ಗೊತ್ತಾ? ನಿಮ್ಮಪ್ಪ ಇಡೀ ರಾಷ್ಟ್ರಕ್ಕೆ ಲೀಡರ್ ಆಗ್ಬೇಕು ಅನ್ನೋದು ನಿಮ್ ತಾತನ ಆಸೆ. ಅದಕ್ಕೆ ಸ್ಯಾಂಪಲ್ ಆಗಿ ತನ್ನ ಬಲ ಏನು ಅಂತ ತೋರಿಸ್ಬೇಕು ಅಂತ ನಿಮ್ ಚಿಕ್ಕಪ್ಪನ್ನ MLA ಮಾಡ್ಬೇಕು ಅನ್ಕೊಂಡಿದ್ದ ನಿಮ್ಮಪ್ಪ. ಇಷ್ಟು ವರ್ಷದಿಂದ ನಿಮ್ ಸಪೋರ್ಟ್ ಇಂದಲೇ ಗೆದ್ದು ಬರ್ತಾ ಇದೀವಿ ಜಿತೇಂದ್ರ ಅವರೇ, ಆದ್ರೆ ಸಡನ್ ಆಗಿ ನಿಮ್ ತಮ್ಮನಿಗೋಸ್ಕರ ಬಿಟ್ಕೊಡಿ ಅಂದ್ರೆ ಸರಿಯಲ್ಲ ಅಲ್ವಾ ಸರ್? ಈ ಸಲ ನಮ್ಮ ಪಾರ್ಟಿಯವರು ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ಸರ್, ಬ್ಯಾಕ್ ಸ್ಟಾಪ್ ಹೋಗಕ್ಕಾಗಲ್ಲ. ಸರ್ವೆಗಳೆಲ್ಲ ನನ್ ಸಪೋರ್ಟ್ ಇದೆ ಸರ್, ನಾನ್ ಕೂಡ ಬ್ಯಾಕ್ ಸ್ಟಾಪ್ ತಗೊಳಕ್ಕಾಗಲ್ಲ. ಪರವಾಗಿಲ್ಲ ತಗೊಳ್ಳಿ. ನನ್ಗಾಗ 20 ಇಯರ್ಸ್ ಏಜ್ ಅನ್ಕೋತೀನಿ. ಸೇಮ್ ಪ್ರಾಬ್ಲಮ್. ಟಿಕೆಟ್ಗೋಸ್ಕರ ನಮ್ಮ ಅಪ್ಪನ ಹತ್ರ 3 ಜನ ಕಾಂಪಿಟೇಷನ್ಗೆ ಬಂದ್ರು. ಒಬ್ಬನ್ನ ಕರೆಸಿ ಮಾತಾಡೋಣ ಅಂದ್ರು. ಚೀಪಾಗಿ ಬಿಡ್ತೀವಿ ಬೇಡ ಅಂದ್ರು ಅಪ್ಪ. ಇನ್ನೊಬ್ಬನ್ ದುಡ್ಡು ಕೊಟ್ಕೊಂಡ್ಕೊಳ್ಳೋಣ ಅಂದ್ರು. ಕಿಕ್ಕಿರಲ್ಲ ಅಂದ್ರು. ಇನ್ನೊಬ್ಬನ್ನ ಏನ್ ಮಾಡೋದು ಅಂದ್ರು. ನಮ್ಮವನ್ ನೋಡ್ಕೋತಾನೆ ಬಿಡಿ ಅಂದ್ರು ಅಪ್ಪ. ಏನ್ ಮಾಡಿರ್ತೀನಿ ಅನ್ಕೊಂಡ್ರಿ? ನಾನೇನಾದ್ರೂ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ನನಗೆ ತಿಕ್ಕಿಡಿಯುತ್ತೆ. ಸಿಟ್ಟು ಆವಾಗ ನಾನ್ ಸಾಯಿಸಿರೋ ರೀತಿ ನೋಡಿ, ಇದುವರೆಗೂ ನನಗೆ ಕಾಂಪಿಟೇಷನ್ ಇಲ್ಲ ಸರ್. ನಿಮ್ ಜೊತೆ ಪೈಪಾಟಿ ಮಾಡಲ್ಲ ಸರ್, ನಿಮ್ ತಮ್ಮ ಹಿಂದೆನೆ ಇರ್ತೀವಿ ಸರ್. ನಮ್ಮನ್ ಬಿಟ್ಬಿಡಿ ಸರ್. ಇವ್ರನ್ನೆಲ್ಲ ಬಿಡುವಣ್ಣಯ್ಯ, ಆ ಸಿಂಹಾಚಲನ್ ಏನ್ ಮಾಡೋದು? ಅವನ್ ಹಿಂದ್ಗಡೆ ಯಾರಿದ್ದಾರೆ ಅಂತ ಗೊತ್ತಲ್ಲ. ಸಾಯಿಸಿದ್ರು ಸಾಯ್ದಲೇ ಇರೋನ್ ಯಾವನಾದ್ರೂ ಇದ್ರೆ ಹೇಳು. ನೀನು ಇನ್ ಆನಿಮಲ್.